ಶ್ವಾಸ ಧ್ಯಾನ ಅಂತ ಹೇಳಿದೆ. ಶ್ವಾಸದ ಕಡೆ ಗಮನ ಕೊಡೋದು, ನೋಡ್ಕೊಳ್ಳೋದು. ಇದು ಒಂದು ದಿವಸ ಆಗೋದಿಲ್ಲ, ಹಿಂಗೆ ದಿನ ರೂಢಿ ಮಾಡ್ಕೊಳ್ಳಿ. ಇಷ್ಟು ಆನಂದ ಅನಿಸುತ್ತೆ, ಟೆನ್ಷನ್ ಎಲ್ಲ ಹೋಗ್ತಾವೆ. ಯಾವಾಗ ನೀವು ಶ್ವಾಸದ ಕಡೆ ನೋಡೋಕ್ಕೆ ಶುರು ಮಾಡ್ತೀರಿ, ಯೋಚನೆಗಳು ಬಂದಾಗ್ತಾವೆ, ವಿಚಾರಗಳು ಬಂದಾಗ್ತಾವೆ, ಶೂನ್ಯ ಸ್ಥಿತಿಗೆ ಬರ್ತದೆ, ಹೌದಾ? ಆಮೇಲೆ ಓಂಕಾರ ಅಂತೀರಿ. ಓಂಕಾರ ಯೋಗ ಭಾಳ ಅದ್ಭುತ ಅದು. ಓಂಕಾರ ಅನ್ನೋದ್ರಿಂದ ಎಷ್ಟು ಲಂಗ್ಸ್ ಕ್ಲಾನ್ಸ್ ಆಗುತ್ತೆ, ನಿಮ್ಮ ಇಡೀ ಶ್ವಾಸಕೋಶ ಕ್ಲೀನ್ ಆಗುತ್ತೆ. ಬರೀ ಓಂಕಾರ ಅಂದ್ರೆ ಅಸ್ತ್ಮಾ ಬರೋದಿಲ್ಲ ನಿಮ್ಮ ಲೈಫ್ನೊಳಗೆ, ಹೌದಾ? ಇವತ್ತು ನಾನು 5 ನಿಮಿಷ ಅಂತ ಹೇಳಿದೆ, ಬಟ್ ಸಮಯದ ಅಭಾವದ ಮೂಲಕ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ ನಾನು. ಈಗ ನಿಮಗೆ ಡೀಪ್ ಬ್ರೀದಿಂಗ್ ಕಲಿಸ್ಬೇಕಾಗಿದೆ. ಇಲ್ಲಿ ಯೋಗದೊಳಗೆ ಅನೇಕ ಬರ್ತಾವೆ. ಇಲ್ಲಿ ಮುಖ್ಯವಾಗಿ ಅಂತಂದ್ರೆ ಪ್ರಾಣ ಮತ್ತು ಅಪಾನದ ಮೇಲೆ ಡಿಪೆಂಡ್ ಅದು ಎಲ್ಲ. ಓಕೆ, ಪ್ರಾಣಾಪಾನ ಕ್ರಿಯಾಯೋಗ ಅಂತ ಮಾಡ್ತೀವಿ ನಾವು. ಈ ಅಷ್ಟಾಂಗದೊಳಗೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಿಮ್ಗೆ ಕಲಿಸ್ತೀವಿ ನಾವು. ಈಗ ನಾನು ನಿಮಗೆ ಡೀಪ್ ಬ್ರೀದಿಂಗ್ ಕಲಿಸ್ಬೇಕಾಗಿದೆ. ಡೀಪ್ ಬ್ರೀದಿಂಗ್, ಹೌದಾ? ಡೀಪ್ ಬ್ರೀದಿಂಗ್ ಮಾಡ್ತಿರಬೇಕಾದ್ರೆ ಹಾಗೆ ಮಾಡ್ಬೋದಿತ್ತಿವತ್ತು. ಆದರೆ ಈ ಒಂದು ಕೆಲವು ಮುದ್ರಾಗಳದಾವೆ, ಮುದ್ರಾ ಇದಕ್ಕೆ ಲಾಕ್ಸ್ ಅಂತೀವಿ ನಾವು. ಲಾಕ್ಸ್ ಹೆಂಗೆ, ಈ ಗೇರ್ ಗಾಡಿ ಇರ್ತಾವಲ್ಲ, ಸೇದಾ ಹೊಂಟಾಗ ಯಾವುದದು ಗೇರ್, 5ನೇ ಗೇರ, 4ನೇ ಗೇರ, 4ನೇ ಗೇರ, ಮುಂದೆ ಏರ್ ಬಂತು ಮತ್ತು ನಿಂತು ಸ್ಟಾರ್ಟ್ ಮಾಡ್ತೀರಿ, ಹಿಂಗೆ ಚೇಂಜ್ ಮಾಡ್ಕೊಂಡು ಹೋಗಿರಲ್ಲ. ಹಂಗೆ ಪ್ರಾಣಶಕ್ತಿ ಅಂತೀವಿ ನಾವು, ನೀವೇನು ತೊಗೊಂತಿರಲ್ಲ, ಇದು ಪ್ರಾಣಶಕ್ತಿ. ಒಂದು ತಿಳ್ಕೊರಿ, ನೀವು ಊಟ ಬಿಟ್ಟರೆ ಸಾಯೋದಿಲ್ಲ, ನೀರು ಬಿಟ್ಟರೆ ಸಾಯೋದಿಲ್ಲ, ಈ ಪ್ರಾಣಶಕ್ತಿ ನಿಂತಿಲ್ಲೋ ಗೊಟಕ್ಕೆ, ಹೌದಾ? ಯಾರು ಸತ್ತಾರ ನೋಡ್ಬೇಕಾದ್ರೆ ಏನು ಮಾಡ್ತಾರೆ? ಫಸ್ಟ್ ಡಾಕ್ಟರ್ ಬಂದು ಗೇಲೆ ಅಂತಾರ, ಹೋತಪ್ಪ ಅಂತಾರ. ಉಸಿರೇ ಪ್ರಾಣ, ಉಸಿರೇ ನಿಮ್ಮ ಜೀವದ ಜೀವಾಳ, ಹೌದಾ? ಅದನ್ನು ನೋಡ್ಕೋಬೇಕು. ಇದನ್ನ ಪ್ರಾಣವನ್ನು ಎಷ್ಟು ಮಜಾ ಆದರೆ, ಈಗ ಎಷ್ಟೋ ಮಂದಿ ಮೊಣಕಾಲು ಅಂತ ಬರ್ತಾರೆ, ಎಷ್ಟೊಮ್ಮೆ ಬೆನ್ನೋ ಅಂತ ಬರ್ತಾರೆ, ಎಷ್ಟೊಮ್ಮೆ ತಲೆ ನೋವು ಅಂತ ಬರ್ತಾರೆ. ನಿಮ್ಗೆ ಗೊತ್ತಿರಲಿ, ಯೋಗಶಾಸ್ತ್ರದೊಳಗೆ ಯಾವ ಭಾಗದೊಳಗೆ ನಾವು ಪ್ರಾಣವನ್ನು ಕಳಿಸ್ಬೇಕೋ ಅಲ್ಲಿ ಕಳಿಸ್ತಕ್ಕಂಥ ಟೆಕ್ನಿಕ್ ಅದು. ತಲೆನೋವದ ಪ್ರಾಣವನ್ನು ಇಲ್ಲಿ ಕಳಿಸ್ಬೇಕು, ಕಾಲು ನೋವದ ಪ್ರಾಣವನ್ನು ಇಲ್ಲಿ ಕಳಿಸ್ಬೇಕು, ಹೊಟ್ಟೆ ನೋವದ ಪ್ರಾಣವನ್ನು ಇಲ್ಲಿ ಕಳಿಸೋದು. ಹಿಂಗೆ ಅದ್ಭುತವಾದ ವಿಧಾನದ ಇವನು ಮಾಡೋದು ಯಾರಪ್ಪ ಅಂದ್ರೆ, ಹೆಂಗೆ ಒಂದು ಕಾರಿನೊಳಗೆ ಗೇರ್ ಸಿಸ್ಟಮ್ ಇರುತ್ತೆ, ಹಂಗೆ ನಮ್ಮ ದೇಹದೊಳಗಡೆ ಮುದ್ರಾದ ಮೂಲಕ, ಕೆಲವು ಮುದ್ರಾದ ಮೂಲಕ ನಮ್ಮ ಪ್ರಾಣಶಕ್ತಿಯನ್ನು ಬೇಕಾದಲ್ಲಿ ಕಳಿಸ್ಬೋದಾಗಿದೆ. ಲಾಕಿಕ್ಸ್ ಅಂತೀವಿ ನಾವು, ಬಂಧನ ಅಂತೀವಿ. ಈ ಕಡೆ ಇದು ಮುದ್ರಾಗಳು ಅಂತ, ಮುದ್ರ ಕೆಲವೊಂದು ಲಾಕ್ ಮಾಡೋದು, ಕೆಲವೊಂದು ರಿಲೀಸ್ ಮಾಡೋದು, ಹೌದಾ? ಅಷ್ಟು ವಿಚಿತ್ರದು. ಕಾಲಿಗೆ ನಮ್ಮ ಕಾಲ ಕಡೆ ಕಳಿಸ್ಬೇಕಾ, ಮತ್ತು ಅದು ಇದೇ ಕಾಲಿಗೆ ಕಳಿಸ್ಬೇಕು, ಅದಕ್ಕೊಂದು ಮುದ್ರ ಬೇರೆ, ಅದು ಸಿಸ್ಟಮ್ ಬೇರೆ ಅದ. ಇಲ್ಲಿ ಕಳಿಸ್ಬೇಕು, ಆ ಬರೀ ಅಪಾನವಾಗಿ ಜಾಸ್ತಿ ಅದ, ಇಲ್ಲಿ ಹೊಕ್ಕಳ ಸುತ್ತಲೂ ಇದಾದ, ಇದಕ್ಕೊಂದು ಮುದ್ರ ಬೇರೆ ಅದ. ಹಂಗೆ ಅನೇಕ ಮುದ್ರಗಳದಾವೆ, ಅನೇಕ ಮುದ್ರಗಳು. ಬ್ರಹ್ಮ ಮುದ್ರ ಅಂತದ, ಕುಂಡಲಿನಿ ಮುದ್ರ ಅಂತದ, ವಾಯು ಮುದ್ರ ಅಂತದ, ಅಪಾನ ಮುದ್ರ, ಪ್ರಾಣ ಮುದ್ರ, ಎಷ್ಟು ಮುದ್ರಗಳದಾವೆ. ನಾನು ನಮ್ಮ ನೀವು ಯಾರಾದರೂ ಯೂಟ್ಯೂಬ್ ನೋಡಿದವರಿದ್ದಪ್ಪ ಅಂದರೆ ಅನೇಕ ಮುದ್ರಗಳ ಬಗ್ಗೆ ಈಗಾಗಲೇ ಹೇಳಿದ್ದೆ ನಾನು. ಅದರೊಳಗೆ ಅತ್ಯಂತ ಪ್ರಮುಖ ಮುದ್ರ ಅಂತಂದ್ರೆ ಒಂದು ಮುದ್ರ ಬರ್ತದೆ. ಎಂಥ ಚಂದ ಮುದ್ರ ಅದಪ್ಪ ಅಂದ್ರೆ, ನಾನು ಡೀಪ್ ಬ್ರೀದಿಂಗ್ ಮಾಡಿಸ್ಬೇಕೈತಿ, ಆದರೆ ಇದನ್ನು ಸತತ ಒಂದು 7-8 ದಿವಸ ಈ ಮುದ್ರಾಗಳನ್ನು ಮಾಡಿದ್ರಪ್ಪ ಅಂದ್ರೆ ಇಫೆಕ್ಟ್ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು ಈ ಮುದ್ರಾದೊಂದಿಗೆ ಡೀಪ್ ಬ್ರೀದಿಂಗ್ ಮಾಡಿಸ್ತಾ ಇದ್ದೆ ನಾನು ನಿಮಗೆ. ಮುದ್ರಾ ಅಂದರೆ ಯಾವುದಪ್ಪ, ಕೈ ಹಿಂಗದ, ಇಷ್ಟು ಕೈ ಅದವಲ್ಲ, ಅಂಗೈಯಲ್ಲಿ ಆರೋಗ್ಯ ಅಂತ ಬರ್ತದೆ, ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಅಂತ ಬರ್ತದೆ, ಗೊತ್ತಾ? ನಿಮ್ಮ ಆರೋಗ್ಯ ಮತ್ತೆಲ್ಲೂ ಇಲ್ಲ, ಕೈ ಮತ್ತು ಕಾಲೊಳಗದ. ಇದು ಪಂಚಮಹಾಭೂತಗಳದೋ ಇಲ್ಲ, ಈ ಶರೀರ ಪಂಚಮಹಾಭೂತಗಳು ಮಾಡಿದ್ದು, ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, ಹೌದಾ? ಈಗ ಮೆರಿಡಿಯನ್ ಪಾಯಿಂಟ್ ಅಂತಾರೆ, ಈಗ ಅಕ್ಯುಪ್ರೆಷರು, ಅಕ್ಯುಪಂಕ್ಚರು ಇದರೊಳಗೆ, ಹೌದಾ? ಮೆರಿಡಿಯನ್ ಪಾಯಿಂಟ್ಸ್ ಅಂತಾರೆ, ಪಂಚಮಹಾಭೂತ ತಂತ್ರಗಳು ಅಂತಾರೆ ಇದಕ್ಕೆ. ಅದರ ಮೂಲಕ ಚಿಕಿತ್ಸೆ ಕೊಡೋದು. ಇವತ್ತು ನಿಮಗೆ ಹೊಟ್ಟೆ ಬಂದತಿ, ಈ ಮೆರಿಡಿಯನ್ ಪಾಯಿಂಟಿಗೆ ಇದು ಬಂದತಿ. ಮತ್ತು ಇನ್ನೂ ವಿಚಿತ್ರ ಅಂತಂದ್ರೆ, ಎಲ್ಲಿ ಇದಕ್ಕೆ ಬಿಂದೊತ್ತಡ ಅಂತೀರಿ ನಾವು, ಬಿಂದು ಒತ್ತಡ, ಅಕ್ಯುಪ್ರೆಷರಿಗೆ ಬಿಂದೊತ್ತಡ ಅಂತಾರೆ. ನಿಮಗೆ ಹೇಳ್ತೀನಿ, ಇಲ್ಲಿ ಒತ್ಕೊಂಡ್ಬಿಡ್ರಿ, ಇಷ್ಟು ಹಿಂಗೆ ಒತ್ಕೊಂಡ್ಬಿಟ್ರಪ್ಪ ಅಂದ್ರೆ ಸಾಕು, ಗ್ಯಾಸ್ ರಿಲೀಸ್ ಆಗುತ್ತೆ, ಹೊಟ್ಟೆ ನೋವು ಕಮ್ಮಿನ. ಇಲ್ಲಿ ಒತ್ಕೊಂಡ್ಬಿಟ್ಟು ಮುಗೀತಿಲ್ಲೇ,
ನೆಗಡಿ ಕಮ್ಮಿನ ಅಂತ ಅದ್ಭುತ ಪಾಯಿಂಟ್ ಅದಾವ. ಅಕ್ಯುಪ್ರೆಷರ್ ವಂಡರ್ಫುಲ್ ಅದ, ಅದು ಇದನ್ನು ಬಳಸ್ಕೊಂಡು ಮುದ್ರಾಗಳನ್ನು ಮಾಡ್ಯಾರ ಅವನು. ಹೌದಾ? ಇಲ್ಲಿ ಹೇಳಬೇಕಾಯಿತು ಅಂತ ಹೇಳ್ತೀನಲ್ಲ, ಇದಕ್ಕೆ ಅಗ್ನಿ ಅಂತಾರೆ. ಇದು ಅಗ್ನಿ ಭೂತ, ಇದು ಅಗ್ನಿ ಪಾಯಿಂಟ್ ಇದು. ಹೌದಾ? ಇದು ವಾಯು. ಈ ತೋರ್ಬೇಳೆ ಏನದಲ್ಲ, ವಾಯು ಭೂತ, ಪಂಚಮಹಾಭೂತಕ್ಕೆ ಸಂಬಂಧಿಸಿದಂತೆ ವಾಯು. ಇದು ಆಕಾಶ, ನಡುವಿನ ಬೆರಳು ಆಕಾಶ. ಇದು ಭೂಮಿ, ಇದು ನೀರು. ಅದೇ ತೀರ ಇದು ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಈಗ ಮುದ್ರಾ ಹೇಗೆ, ಮುದ್ರಾ ಹೆಂಗೆ ಇಫೆಕ್ಟ್ ಆಗ್ತಾವಪ್ಪ ಅಂದ್ರೆ, ನಿಮಗೆ ಬಾಡಿ ಹೀಟ್ ಅದ, ಬಾಡಿ ಹೀಟ್ ಅದ ಅಲ್ಲ, ಅದಕ್ಕೊಂದು ಮುದ್ರಾ ಬರ್ತದೆ. ಅದು ಏನಾಗುತ್ತೆ ಅಂದ್ರೆ ಅಗ್ನಿ ಪ್ರದೀಪನ ಮಾಡ್ತದೆ, ಅದಕ್ಕೆ ಒತ್ತು ಹಿಡಿದು ಇದನ್ನು. ಇದು ಇದು ಒತ್ತು ಹಿಡಿದು ವಾಯು ಮತ್ತು ಆಕಾಶ ಮತ್ತು ಅಗ್ನಿ ಹಿಡಿದ್ರಪ್ಪ ಅಂದ್ರೆ ಹೀಟ್ ಜಾಸ್ತಿ ಆಗ್ತದೆ. ಹೌದಾ? ಹಿಂಗೆ ಈಗ ನಾನು ಅದು ಇದು ಹೇಳ್ಕೊಂತ ದೊಡ್ಡ ಮುದ್ರಾಶಾಸ್ತ್ರ ಭಾಳ ದೊಡ್ಡದದ. ಈಗ ನಾನು ನಿಮಗೆ ಡೀಪ್ ಬ್ರೀದಿಂಗ್ ಮಾಡಿಸ್ಬೇಕಾಗ್ಯದ, ಒಂದು ಮುದ್ರಾ ಕಲಿಸ್ಬೇಕಾಗ್ಯದ. ಈ ಮುದ್ರಾ ಯಾವುದಪ್ಪ ಅಂತಂದ್ರೆ ಸಮತಾ ಮುದ್ರಾ ಅಥವಾ ಸಂಕಟ ಮೋಚನ ಮುದ್ರಾ ಅಂತ ಹೇಳ್ತಾರೆ ಇದಕ್ಕೆ. ಏನಪ್ಪ ಹಿಂಗಿದೆ ಅಲ್ಲ, ಹಿಂಗೆ ಎರಡು ಇವೆರಡು ಬೆಳಕು ಕೊಡಬೇಕು, ಇವೆರಡು ಬೆಳಕು ಕೊಡಬೇಕು, ಇವ್ರು ಅಗಲು ಮಾಡ್ಬೇಕು ಇದನ್ನು. ಹಿಂಗೆ ಇದು ಅಗಲಿಸ್ಬೇಕು, ಇಷ್ಟ ನೋಡಿರ್ಬೇಕಾದ್ರೆ ಮಾಡ್ರಿ ನೋಡೋಣ. ಹಾಂ, ಈ ಕಡೆ ಮಾಡ್ರಿ, ಎರಡು ಎರಡು ಕೈ ಎತ್ತರಿ, ಎರಡು ಕೈ ಎತ್ತರಿ, ಇವೆರಡು ಬೆಳಕು ಕೊಡಬೇಕು, ಇವೆರಡು ಬೆಳಕು ಕೊಡಬೇಕು, ಗೊತ್ತಾ? ಇದನ್ನ ಇದು ಮಾಡಬೇಕು. ಹೌದಾ? ಇದಕ್ಕೆ ನಡುವೆ ಅದಕ್ಕೆ ಲಗುಣ ಬರೋದಿಲ್ಲಪ್ಪ ಅಂದ್ರೆ ಹಿಂಗೆ ಮಾಡಿಬಿಟ್ರೆ ಬೆಸ್ಟ್. ಅದು ಇವು ಅಗಲಿಸ್ಬೇಕು, ಇವನ್ನ ಇವೆರಡು ಇವೆರಡನ್ನು ಅಗಲಿಸ್ಬೇಕು. ಸೆಂಟ್ರಕ್ಕೆ ಮಾಡ್ಕೊರಿ ಬೆರಳು ಹಿಡಿಂಗ್ ಹಿಡೀರಿ ಈಗ. ಹಾಂ, ನರ್ಬರಕ್ಕೆ ಬೆರಳು ಹೆಬ್ಬೆರಳು ಸೇರಿಸ್ಬಿಡ್ಬೇಕು ಅದಕ್ಕೆ. ಇವೆರಡು ಬೆರಳು ಇವೆರಡು ಬೆರಳು ನಡುವೆ ಹೆಬ್ಬೆರಳನ್ನ ಸೇರಿಸ್ರಿ, ಗೊತ್ತಾ? ಓಕೆ ನೋಡಿ, ಸಮತಾ ಮುದ್ರಾ ಸಂಕಟ ಮೋಚನ ಮುದ್ರಾ ಅಂತಾರೆ. ಇದರಾಗ ನಾವು ಡೀಪ್ ಬ್ರೀದಿಂಗ್ ಮಾಡಬೇಕು ಅಂದಾಗ ಅದ್ರದ್ದು ಪರಿಣಾಮ ಬೇರೆ ಇರ್ತದೆ. ಕೈಯನ್ನು ಹಿಂಗೆ ಇಟ್ಕೋರಿ, ಹಿಂಗೆ ಇಟ್ಕೊಡ್ರಿ, ಹಿಂಗೆ ಸ್ಟೇಟ್ ಕೊಡ್ರಿ. ಮತ್ತೆ ಏನು ಮಾಡೋಂಗಿಲ್ಲ, ಆಳವಾದ ಉಸಿರು ತಗೋಬೇಕು, ಆಳವಾಗಿ ಬಿಡಬೇಕು, ಪೂರ ತಗೋಬೇಕು, ಪೂರ ಖಾಲಿ ಮಾಡಬೇಕು, ಪೂರ ತಗೋಬೇಕು, ಪೂರ ಖಾಲಿ ಮಾಡಬೇಕು. ಯಾಕೆ ಇದನ್ನು ಮಾಡಲಾರ್ದಕ್ಕನೇ ಅನೇಕ ಜಡ್ಡು ಬಂದವು ನಿಮಗೆ. ನೀವೇನು ಮಾಡ್ತೀರಿ? ಈ ನಿಮ್ಮ ಉಸಿರಾಟ ಹೆಂಗದ ಈಟ? ಅದು ಹೆಚ್ಚು ಆಗೋದಿಲ್ಲ, ಕಮ್ಮಿ ಆಗೋದಿಲ್ಲ, ಮತ್ತು ಹೆಚ್ಚಾಗೋಕೆ ಬಿಡೋದಿಲ್ಲ. ಇನ್ನೂ ಕಮ್ಮಿ ಆಗುತ್ತೆ, ಹೆಚ್ಚಾಗ್ಬಿಡೋದು. ನೀವು ಹೆಚ್ಚು ಯಾವಾಗತ್ತೆ? ಓಡಬೇಕು, ಒಂದು 4 ಕೆಜಿ ದೂರ ಲಗುಲು ನಡಿಬೇಕು, ಏನು ರೀ ಎತ್ತಬೇಕು. ಇಂಥ ಹೊತ್ತಿನಾಗ ಹೆಚ್ಚಾಗುತ್ತೆ ಉಸಿರಾಟ. ನೀವು ಅದನ್ನೂ ಇಲ್ಲ, ಕೂಡ್ತಿರೋ ಬೀಸ್ತಿರೋ ಒಗಿತಿರೋ, ಬರೀ ಒಣಾಕಕ್ಕೆ ಹೋದ್ರೆ ಹಿಂಗೆ ಕೈ ಎತ್ತಿರಪ್ಪ ಅಂದರೆ ಯಾವಾಗುತ್ತೆ ಅದು ಮಾಡಿದ್ರು ನೀವು? ಏನು ಶಾರೀರಿಕ ಶ್ರಮನೇ ಇಲ್ಲ ನಿಮಗೆ, ಏನು ಮಾಡ್ತೀರಿ ಹೇಳಿ? ಶಾರೀರಿಕ ಶ್ರಮ ಏನು ಮಾಡ್ತೀರಿ? ಮತ್ತು ನಿಮಗೆ ಆರೋಗ್ಯ ಸರಿ ಇರಬೇಕಂದ್ರೆ ಹೆಂಗದ? ಹಾಂ, ಅದಕ್ಕೆ ಕನಿಷ್ಠ ಡೀಪ್ ಬ್ರೀತ್ ಮಾಡಿರಿ. ಅಂದ್ರೆ ಶ್ವಾಸಕೋಶವನ್ನು ತುಂಬಿಸೋದು, ಖಾಲಿ ಮಾಡೋದು, ತುಂಬಿಸೋದು, ಖಾಲಿ ಮಾಡೋದು. ಇದರಿಂದನೇ ಅತ್ಯುತ್ತಮ ಆರೋಗ್ಯ ಬರ್ತದೆ ನಿಮಗೆ. ಒಂದು 10 ದಿವಸ ನೋಡಿರ್ಬೇಕಾರೆ ಅದೇ ನೀವು ಮುಖದ ಮ್ಯಾಗೆ ಕಳೆ ಬರ್ತದೆ, ಆ್ಯಕ್ಟಿವ್ನೆಸ್ ಬರ್ತದೆ. ಈ ಲೆಥರ್ಜಿಕ್ ಅದ ನಿಮ್ಮದು, ಹೆಂಗೆ ಲೆಥರ್ಜಿಕ್ ಅಂದರೆ ಅಲ್ಲಿ ಹೋಗ್ಬೇಕಾ, ನಾಳೆ ಹೋದ್ರಾದ ಬಿಡಪ್ಪ, ನಾಳೆಗೆ ಹೋದ್ರಾದ ಬಿಡಪ್ಪ, ನಾಳೆಗೆ ಮಾಡಿದ್ರದ್ ಬಿಡಪ್ಪ. ಲೆಥರ್ಜಿಕ್, ಆಲಸ್ಯ, ಆಲಸ್ಯ ಇದ್ರಿ ನೀವು. ಯಾಕಂದ್ರೆ ಒಳಗೆ ನೆಗೆಟಿವಿಟಿ ಜಾಸ್ತಿ ತುಂಬೈತಿ. ನೆಗೆಟಿವಿಟಿ ಅಂದರೆ ಮತ್ತೇನಲ್ಲ, ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಅಂಗಾರಾಮ್ಲ ವಾಯು ಅಂತಾರೆ. ಅಂಗಾರಾಮ್ಲ ವಾಯು ಹೆಚ್ಚು ಹೆಚ್ಚು ಅವಾಗ ಅಕ್ಯುಮಿಲೇಟ್ ಆಗುತ್ತೆ, ಮನುಷ್ಯ ಸುಂದಕ್ಕನ ಸುಂದಕ್ಕನ. ಆಮ್ಲಜನಕ ಯಾವಾಗ ಯಾವಾಗ ಹೆಚ್ಚಾಗುತ್ತೆ, ಆ್ಯಕ್ಟಿವ್ ಇರ್ತಾನೆ. ಏನು ಮಾಡಲಿ, ಏನು ಬಿಡಲಿ, ಏನು ತಿನ್ನಲಿ, ಏನು ಬಿಡಲಿ, ಮಾತಿನೊಳಗೆ ತಾಕತ್ತದ, ನೋಟದೊಳಗೆ ತಾಕತ್ತದ, ತಿನ್ನೋದ್ರೊಳಗೆ ತಾಕತ್ತದ. ಆಕ್ಸಿಜನ್ ಹೆಚ್ಚಿದಾಗ ಅಂಗಾರಾಮ್ಲ ಜಾಸ್ತಿ ಇತ್ತಪ್ಪ ಅಂದ್ರೆ ಹೌದಾ? ಅದಕ್ಕೆ ಒಂದು ತಿಳ್ಕೋರಿ, ನಿಮ್ಮ ಅಂಗಾರಾಮ್ಲ ವಾಯುವೇ ದೆವ್ವ, ಆಕ್ಸಿಜನ್ನೇ ದೇವರು. ನಿಮಗೆ ದೇವ್ರು ಬೇಕೋ ದೇವ ಬೇಕೋ, ಈ ನಿಮ್ಗೆ ಅದನ್ನು ತುಂಬ್ಕೊಂತೀರಿ, ದೇವ ತುಂಬ್ಕೊಂತೀರಿ. ಹಿಂಗಾಗಿ ನಿಮ್ಮ ಮನಸ್ಸಿನ ಬರೀ ಕ್ರೋಧ, ಅನುಮಾನ, ಸಂಶಯ, ಬರೀ ಅವ ತುಂಬ್ಯಾವು, ಕೆಟ್ಟ ಕೆಟ್ಟ ವಿಚಾರ ತುಂಬ್ಯಾವು. ನೀವು ಕೆಟ್ಟದ್ರಿ, ಮನೆಯವರು ಕೆಟ್ಟದಾರ, ಅದಕ್ಕೆ ನೆಗೆಟಿವಿಟಿ. ದೇವ್ ಬಂದಿರೋದಕ್ಕೆ ನಾವು ದೇವ್ ಬಂದಂಗೆ ಮಾಡಕತ್ತಿರಲಿ, ಇವನ್ ಹೆತ್ತಿಗೊಂಡು ಅಂತಾರಲ್ಲ, ದೇವ್ ಭಾಳ ತುಂಬೈತಿ ಬೇಕಾರೆ, ಆಲಸ್ ತುಂಬೈತೆ. ನಾ ಸಿಂಪ್ಲಿ ಒಂದು ಟೆಕ್ನಿಕ್ ಹೇಳ್ತೀನಿ, 5 ನಿಮಿಷ ಬರೀ ಉಸಿರು ಬಿಡ್ರಿ,
ಬರೀ ಉಸಿರು ಬಿಡೋದು, ಬರೀ ಉಸಿರು ಬಿಡೋದು, ಫ್ರೆಶ್ ಆಕ್ಯೂರಿ ಎನರ್ಜಿ ಬಂದ್ಬಿಡ್ತದೆ. ಆ ಎನರ್ಜಿನೇ ದೇವರು ಮತ್ತೆ ಏನದು ಬೇಕು ನೋಡಬೇಕು. ಈ ಜಾಸ್ತಿ ನಿಮಗೆ ಅದನ್ನು ಈ ಡೀಪ್ ಬ್ರೀದಿಂಗ್ ಮಾಡಿಸೋಕ್ಕಿಂತ ಮುಂಚೆಗೆ ಒಂದು ಎರಡು ನಿಮಿಷ ಬರೀ, ಹೌದಾ? ಏನು ಮಾಡಬೇಕು? ಸುಂಬಳಾಸಿ ಅದು ಕೈ ಬಿಡ್ರಿ ಬೇಕಾರೆ, ಇದನ್ನು ಸುಂಬಳಾಸಿಂದ ಮಾಡ್ರೆ, ಈ ಕೈ ಮುಂದೆ ಹಿಡ್ಕೊಡ್ಬೇಕಾರೆ ಬರೀ ಇದನ್ನ ಮಾಡಿ, ಪೂರ ಬರೀ ಬಿಡೋದು ಜೋರಾಗಿ ಸುಂಬಳಾಸಿ ಅಂತಂಗೆ ಮಾಡ್ರಿ, ಜೋರಾಗಿರಿ, ತಾಕತ್ತೈತಿ ನಿಮ್ಗೆ, ಸುಂಬಳಾಸಿನ್ರಿ, ಜೋರಾಗಿ ಮಾಡ್ರಿ, ಜೋರಾಗಿ ಎರಡು ನಿಮಿಷ, ಹಾಂ ಬಿಡ್ರಿ ಬಿಡ್ರಿ, ಎರಡು ನಿಮಿಷ ಬಿಡ್ರಿ, ಬರೇ ಬಿಡ್ರಿ ಬಿಡ್ರಿ ಬಿಡ್ರಿ, ಜೋರಾಗಿ ತಾಕತ್ ಕೊಡ್ರಿ, ಹಾಂ ಜೋರಾಗಿ ಜೋರಾಗಿ, ಹಾಂ ಈಗ ಈ ಕಡೆ ಇದು ಹೊಳ್ಳಿ ಬಿಚ್ಚರಿ, ಜೋರ ಬಿಡ್ರಿ ಜೋರಾಗಿ ನೋಡು ಮತ್ತೆ, ಸಾಕು ಬಿಡ್ರಿ, ಅದು ಸಹಿತ ಮಾಡಕ್ಕೆ ಆಗೋದು ನಿಮಗೆ. ಕಣ್ಮುತ್ರಿ ಕಣ್ಮುತ್ರಿ, ಒಂದು ಕ್ಷಣ ನೋಡ್ಕೊರಿ ನಿಮ್ಮ ಬಾಡಿ ಹೆಂಗೆ. ಒಂದು ನಿಮಿಷ ವೆಬ್ಸೈಟ್ ಮಾಡಿಲ್ಲ ಕರೆ ಅಂತ ಹೇಳಬೇಕಂದ್ರೆ, ಎರಡು ನಿಮಿಷ ಮಾಡಂತ ಹೇಳಿದೆ, ಒಂದು ನಿಮಿಷ ಮಾಡಿರಿ, ಆದಾಗ್ಯೂ ಸಹಿತ ಅದರ ಲಾಭ ಪಡ್ಕೊಂಡಿರಿ. ಜಸ್ಟ್ ನೋಡ್ಕೊ, ಆ ಭಾವ ಬರ್ತೀನಿ ನೋಡ್ಕೊಬೇಕಾರೆ, ಪೂರ ಇಡೀ ಬಾಡಿ ಹಾಗರ ಮೈಯಾಗಿ ನೆಗೆಟಿವಿಟಿ ಬಿಟ್ಟು ಹೋತು ಓಡಿ, ಆ ಭಾವ ಬಂತಿಲ್ಲ ನೋಡ್ಕೊಳ್ಳಿ. ಓಕೆ, ಕಣ್ ತೆಗೀರಿ, ಅನ್ನಿಸ್ತಿಲ್ಲ ಹೇಳಿ, ಪ್ರಾಮಾಣಿಕವಾಗಿ ಹೇಳಿ, ಇಷ್ಟು ಒಂದು ನಿಮಿಷ ಮಾಡಿರ ಮತ್ತೆ ನೀವು ಹೆಚ್ಚು ಮಾಡಿಲ್ಲ, ಹೆಚ್ಚು ಮಾಡೋ ಸಹಿತ ಆಗತ್ತಿಲ್ಲ, ಜೋರಾಗಿ ಸುಬ್ರಾಸಿನೂ ಸಹಿತ ಆಗತ್ತಿಲ್ಲ ನಿಮಗೆ, ಆದರೆ ಬಟ್ ರಿಲ್ಯಾಕ್ಸ್ ಆಗ್ತಿಲ್ಲ ಹೇಳಿ, ಒಳಗಿನ ದೇವ್ ಹೋತು, ಒಳಗೆ ನಾ ಹೇಳಿದ್ದಿಲ್ಲ ಅಂಗಾರಾಮ್ಲ ವಾಯು ಕಾರ್ಬನ್ ಡೈಆಕ್ಸೈಡ್ ಅಂತ ನಾವೇನು ಕರಿತೀವಲ್ಲ, ಹೆಚ್ಚು ಅಕ್ಯುಮಿಲೇಷನ್ ಆಗಿತ್ತು, ಲೆಥರ್ಜಿಕ್ ಆಗಿತ್ತು, ಈ ರಿಲ್ಯಾಕ್ಸ್ ಆಗ್ತಿಲ್ಲ. ಒಂದು ನಿಮಿಷ ಮಾಡಿರಿ, ಇದನ್ನ ಐದು ನಿಮಿಷ ಮಾಡಿದ್ರಂತೂ ತಲೆ ಇದು ಆಗ್ಬಿಡ್ತಿತ್ತು ಬರೀ. ಅದಕ್ಕೆ ಉಸಿರಾಟದ ಮೇಲೆ ನಿಯಂತ್ರಣ ಮಾಡ್ಕೊಳ್ಳಿ, ಎಷ್ಟು ಉಸಿರು ಎಷ್ಟು ತೊಗೊಂತೀರಿ, ಎಷ್ಟು ಬಿಡ್ತೀರಿ, ಕ್ಲೆನ್ಸ್ ಆಗುತ್ತದು, ಶುದ್ಧೀಕರಣ ಆಗ್ತದೆ ಅದು. ಯಾಕಂದ್ರೆ ಮಾಡಿಲ್ಲ ನಾವು ಯಾರು, ನಾವು ಏನು ಮಾಡ್ತೀವಿ ಬೇಕಾರೆ, ಜಸ್ಟ್ ಒಂದು ಬಸ್ ಸ್ಟ್ಯಾಂಡ್ ಹೋಗ್ತೀರಿ, ಮುಂದೆ ಬಸ್ ಹೊರಟಿರ್ತೈತಿ, ಜೋರ ಓಡಿ ಬಸ್ ಹತ್ತಿರಿ, ನಿಮ್ಮ ಗತಿ ದೇವರೇ ಗತಿ, ತಿರ್ತೀರಿ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಅಂತಾರೆ, ಸ್ವಲ್ಪ ತರ್ಕೋ ಸ್ವಲ್ಪ ತರ್ಕೋ ಅಂತೀವಿ. ಯಾಕೆ ಅಷ್ಟು ಓಡಿಲ್ಲ ನೀವೆಂದು, ನಾಲ್ಕು ಹೆಚ್ಚು ಜೋರು ಇಟ್ಟಿಲ್ಲ, ಅಷ್ಟು ಇಟ್ಟಿದ್ದಕ್ಕೆ ಇವಾಗ ತ್ರಾಸಾತು, ಹೌದಾ? ಇದನ್ನು ಮಾಡ್ಕೊತಿದ್ರೆ ಓಡ್ಕೊತಿದ್ರೆ ತ್ರಾಸಾಕಿದ್ದಿಲ್ಲ. ಉಸಿರಾಟ ಒಳಗೆ ಬ್ಲಾಕ್ ಆಗ್ಯಾವ, ಅಷ್ಟು ಏರ್ ಸೆಲ್ಸ್ ಬ್ಲಾಕ್ ಆಗ್ಯಾವ, 76 million ಏರ್ ಸೆಲ್ಸ್ ಆರ್ ದೇರ್ ಇನ್ ಯುವರ್ ಲಂಗ್ಸ್. ಎರಡು ದ್ರಾಕ್ಷಿ ಎರಡು ಗಾಳಿ ಗೂಡುಗಳದಾವೆ, ಎರಡು ಗಾಳಿ ಗೂಡುಗಳು, ಎರಡು ಶ್ವಾಸಕೋಶ, ಎರಡು ಬಲೂನ್ ತಿಳ್ಕೊರಿ, ಸಣ್ಣ 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 ದ್ರಾಕ್ಷಿ ಬಂಚಿದ್ದಂಗೆ, ದ್ರಾಕ್ಷಿ ಗೊಂಚಲ ಇಟ್ಟಂಗೆ ತಿಳ್ಕೊರಿ, ಅದು ತುಂಬಬೇಕು, ಉಬ್ಬಿಸ್ಬೇಕು, ಖಾಲಿ ಮಾಡಬೇಕು, ಉಬ್ಬಿಸ್ಬೇಕು, ಖಾಲಿ ಮಾಡಬೇಕು, ಹಿಂಗೆ ಖಾಲಿ ಆಗಬೇಕು. ಅದು ಅವ್ರು ಹಾಗೇ ಇಲ್ಲ, ಯಾಕಂದ್ರೆ ನೀವು ಮಾಡ್ತೀರೇನು ಹೀಗೆ ವಾಕಿಂಗ್ ಮಾಡೋಕೆ ಏನು ಬೇಕು ನಿಮ್ಗೆ, ಈತ ಮೇಲ್ಭಾಗದ್ದು ಮಾತ್ರ, ಮೇಲ್ಭಾಗದ ಮಾತ್ರ ಆ್ಯಕ್ಟಿವ್ ಅದಾವೆ ಸೆಲ್ಸು, ತಳಗಿ ಸತ್ತಾವು, ಸತ್ತಾವು ಅನ್ನೋಕ್ಕಿಂತ ಇನ್ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ಆಗ್ಯವು ಮುಕ್ಕೊಂಡವು. ಈಗ ನಿಮ್ಮ ಫ್ಯಾಕ್ಟ್ರಿ ಒಳಗೆ ಒಂದು ಫ್ಯಾಕ್ಟ್ರಿ ಅಂತ ತಿಳ್ಕೊರಿ, ಪಿ ಎಂ ಪಿ ಅವ್ರದ್ದು, ಹೌದು, ಎಷ್ಟು ಮಂದಿ ಇಡ್ತಾರೆ, 200 ಇಡ್ತಾರೆ ಗುರುಜಿ ಅಂತಾರೆ. ನಾನು ಕೇಳ್ತೇನೆ, ಕೆಲಸ ಮಾಡೋರು ಎಷ್ಟು, 200 ಇಡ್ತಿರ್ಬೇಕು ಕೆಲಸ ಮಾಡೋರು ಎಷ್ಟು, ಏ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ, ನೀವು ಹೋಗ್ಬೇಕಾರೆ ಮಾಡಿದ್ರೆ ಬಂದಾಗ ಏ ಹಚ್ಚೋದು ಎಳಿ ಹಚ್ಚೋದು ಇದು ಮಾಡೋದು ಇದು ಮಾಡೋದು ಒಂದು ಹೋಗ್ತಿಲ್ಲ, ಯಾಕಲೇ ನಿನ್ನೆ ಸಿನಿಮಾ ಹೋಗಿದ್ದೇನು ಪಂಟ್ ಹೊಡಿಸ್ತಿರು. ಹಿಂಗೆ ನಿಮ್ಮ ಮನೆಯೊಳಗೆ 200 ದುಡಿತಿದ್ರೆ ಕೆಲಸ ಮಾಡೋರು 50 ಸುಮ್ಮನೆ ಕುಂತವ್ರು 150 76 million ಗಾಳಿ ಗೂಡುಗಳದಾವ, ಕೆಲಸ ಮಾಡಿವಷ್ಟು 10% ಮುಕ್ಕೊಂಡಿದ್ದಷ್ಟು 90% ಅವನ್ನ ಆ್ಯಕ್ಟಿವ್ ಮಾಡಬೇಕು, ಅದಕ್ಕೆ ಡೀಪ್ ಬ್ರೀದಿಂಗ್ ಮಾಡಬೇಕು. ಸುಮ್ಮನೆ ಡೀಪ್ ಬ್ರೀದಿಂಗ್ ಮಾಡೋಂಗಿಲ್ಲ ಮುದ್ರಾದೊಂದಿಗೆ. ಓಕೆ, ರೆಡಿ, ಲಾಸ್ಟ್ ಸಾಧನ ಇದು. ಎರಡು ಈ ಕಡೆ, ಎರಡು ಈ ಕಡೆ, ಎರಡು ಮಾಡಿಕೊಂಡು ನಡಬರಕ್ಕೆ ಇದನ್ನು ಸೇರಿಸ್ಕೊಂಡ್ಬಿಡ್ರಿ, ಹೆಬ್ಬೆರಳನ್ನು ಹಿಂಗೆ ಇಟ್ಕೊಡ್ರಿ ತೊಡಿ ಮ್ಯಾಗ, ನೇರವಾಗಿ ಕೂತ್ಕೊಳ್ಳಿ.
ಏನು ಮಾಡುವಂಗಿಲ್ಲ, ಡೀಪ್ ಬ್ರೀದಿಂಗ್ ಆಳವಾಗಿ ತೋರಿ, ಎಷ್ಟು ಸಾಧ್ಯವೋ ಅಷ್ಟು ಆಳವಾಗಿ ತೋರಿ, ಆಳವಾಗಿ ಉಸಿರುಬಿಡಿ, ಕಣ್ಮುಚ್ಚಿ ಆಳವಾಗಿ ಉಸಿರು ತೋರಿ, ಆಳವಾಗಿ ಬಿಡಿ. ವಂಡರ್ಫುಲ್ ಸಾಧನ ಇದು. ಆಳವಾಗಿ ಬಿಡಿ, ಸಾವಕಾಶ ತೋರಿ, ಸಾವಕಾಶ ಬಿಡಿ, ಆಳವಾಗಿ ತೋರಿ, ಆಳವಾಗಿ ಬಿಡಿ. ನೀವು ಉಸಿರು ತಗೋತಾ ಇಲ್ಲ, ಶಕ್ತಿಯನ್ನು ತಗೋತಾ ಇದ್ದೀರಿ. ಯು ಆರ್ ಚಾರ್ಜಿಂಗ್ ಯುವರ್ ಓನ್ ಬಾಡಿ. ಮೊಬೈಲ್ ಹ್ಯಾಂಗ್ ಚಾರ್ಜ್ ಮಾಡ್ತೀರಿ, ಹಂಗೆ ಬಾಡಿ ಚಾರ್ಜ್ ಮಾಡ್ತಾ ಇದ್ದೀರಿ. ತಿಳ್ಕೊಳ್ಳಿ, ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತಿರೋ ಅದೇ ಥರ ನಿಮ್ಮ ದೇಹವನ್ನು ಚಾರ್ಜ್ ಮಾಡ್ಕೊಳ್ತಾ ಇದ್ದೀರಿ. ಇದರ ಮೂಲ ಏನಪ್ಪ ಅಂದರೆ ಕಾಸ್ಮಾಸ್. ಹೊರಗಡೆ ತುಂಬಿರೋ ಪ್ರಾಣ ಶಕ್ತಿಯನ್ನು ಎಳ್ಕೊಳ್ತಾ ಇದ್ದೀರಿ, ಎಳ್ಕೊಳ್ತಾ ಇದ್ದೀರಿ, ಎಳ್ಕೊಳ್ತಾ ಇದ್ದೀರಿ. ಪೂರ ತುಂಬ್ರಿ, ಪೂರ ಖಾಲಿ ಮಾಡಿ, ಪೂರ ತುಂಬ್ರಿ, ಪೂರ ಖಾಲಿ ಮಾಡಿ. ಇಷ್ಟೇ ಒಂದು ಆಶ್ಚರ್ಯಕರ ಅನುಭವ ನಿಮಗೆ ಆಗ್ತಾಗ, ಯು ಆರ್ ಡೂಯಿಂಗ್ ಡೀಪ್ ಬ್ರೀದಿಂಗ್ ವಿತ್ ಸಮತಾ ಮುದ್ರಾ ಆರ್ ಸಂಕಟ ಮೋಚನ ಮುದ್ರಾ. ಪ್ಲೀಸ್, ಇದು ನಿಮ್ಮ ನಿಮಗಾಗಿ ನೀವು ಮಾಡ್ಕೊಳ್ತಾ ಇದ್ದೀರಿ, ನೆನಪಿಡಿ. ಇದು ಒಂದೇ ಅದ್ಭುತ ಸಾಧನ, ಇದು ಒಂದೇ ನೀವು ಶಕ್ತಿಯನ್ನು ತೆಗೆದುಕೊಳ್ಬೇಕಾಗಿದ್ದು. ಅದಕ್ಕೆ ಆಸಕ್ತಿ ತಗೊಂಡು ಪೂರ ತುಂಬ್ರಿ, ಪೂರ ಖಾಲಿ ಮಾಡಿ, ಆಳ ಮತ್ತು ನಿಧಾನ, ನಿಧಾನವಾಗಿ ತಗೋರಿ, ನಿಧಾನವಾಗಿ ಬಿಡಿ. ಅವಾಗ ಪಾಸ್ ಮಾಡಿ.